ರವಕೆ ಪ್ರಸಂಗ ರವಕೆ ಅನ್ನೋದಿದೆಯಲ್ಲ ಹೆಂಗಸ್ರ ಬದುಕಲ್ಲಿ ಅಲಂಕಾರವೂ ಹೌದು ಅನುಭವವೂ ಹೌದು ಅಹಂಕಾರವೂ ಹೌದು ಅಹಂಕಾರ ಅಂದರೆ ಅವಳ ಒಳಗಿನ ಭಾವನೆಗಳ ಪ್ರತೀಕ ಆಗಿರುತ್ತೆ ಒಂದು ರವಕೆ ಹಿಂದೆ ಕನಸುಗಳಿರುತ್ತೆ ಭರವಸೆ ಇರುತ್ತೆ ನಾಳಿನ ಬದುಕಿನ ಬಗ್ಗೆ ಅದ್ಭುತವಾದ ಉಜ್ವಲ ಭವಿಷ್ಯ ಕಾಣ್ತಾ ಇರ್ತಾಳೆ ಅದು ಅಲಂಕಾರಕ್ಕೆ ಇದ್ದರೂ ಕೂಡ ಅದನ್ನು ಮೀರಿ ಅನುಭವ ಆಗ್ತಾ ಹೋಗುತ್ತೆ ಅದನ್ನು ಹೊಲಿಯುವ ಟೈಲರು ಅದಕ್ಕೆ ತಗೊಳ್ಳುವ ಬಟ್ಟೆ ಅದರ ಕಲರು ಅದೆಲ್ಲವೂ ಎಕ್ಸ್ಟರ್ನಲ್ ಆಗಿ ಉಳಿಯುತ್ತೆ ಅದನ್ನು ಧರಿಸುವ ಹೆಂಗಸು ಅದನ್ನು ಅನುಭವಿಸುವ ರೀತಿ ಇದೆಯಲ್ಲ ಇದು ನಮ್ಮ ಸಿನಿಮಾದ ಮೂಲ ಧಾತು ಅಂದರೆ ಮೂಲ ಅಂಶ ಸಂತೋಷ್ ಕೊಡಂಕೇರಿ ಅನ್ನೋ ಒಬ್ಬ ಕ್ರಿಯಾಶೀಲ ನಿರ್ದೇಶಕ ಇದರ ಸೂಕ್ಷ್ಮತೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಭಾವನಾ ಸಂತೋಷ್ ತುಂಬ ಇಷ್ಟ ಆಗುವ ರೀತಿ ಪ್ರತಿಯೊಬ್ಬರೂ ಈ ಸಿನಿಮಾ ನನ್ನದು ಅಂದುಕೊಳ್ಳುವ ರೀತಿ ನಮ್ಮದೇ ಭಾಷೆಯಲ್ಲಿ ಡೈಲಾಗ್ಗಳನ್ನು ಬರೆದಿದ್ದಾರೆ ಇದು ಬಹಳ ವಿಶೇಷ ಕನ್ನಡ ಸಿನಿಮಾ ಜಗತ್ತಿಗೆ ಒಬ್ಬಳು ಒಳ್ಳೆಯ ಸಂಭಾಷಣೆಗಾರತಿ ಸಿಕ್ಕಿದ್ಲು ಅಂತ ಹೆಮ್ಮೆ ಪಡ್ತಾ ಇದ್ದೀನಿ ನಾನು ಮೂಲ ಪಾತ್ರದ ತಂದೆಯ ಪಾತ್ರ ನಾನು ಮಾಡಿದ್ದೀನಿ ಅಂದರೆ ಸಾನ್ವಿ ಅನ್ನೋ ಒಂದು ಹುಡುಗಿಯ ತಂದೆ ಪಾತ್ರ ಜಗನ್ನಾಥ್ ಅನ್ನೋ ಪಾತ್ರ ನಾನು ಮಾಡಿದ್ದೀನಿ ತಂದೆ ಗಂಡಸೆ ಮಗಳು ಹೆಂಗಸು ಹೆಣ್ಣು ತಾಯಿ ಅತ್ತೆ ಎಲ್ಲವೂ ಆಗ್ತಾ ಹೋಗ್ತಾಳೆ ನಿಜವಾಗಲೂ ನಾವು ಯೋಚನೆ ಮಾಡುವಂಥ ಪ್ರತಿ ಕ್ಷಣಗಳನ್ನು ಸಿನಿಮಾದಲ್ಲಿ ತಂದಿದ್ದಾರೆ ಒಳ್ಳೆಯ ಸಾಹಿತ್ಯ ಅಂದರೂ ಅದೇ ಅಂತೆ ಓದ್ತಿರುವಾಗ ನನಗೂ ಗೊತ್ತಿದೆಯಲ್ಲ ಇದು ನನ್ನ ಬದುಕಲ್ಲಿ ನಡೆದಿದೆಯಲ್ಲ ನಾನು ಈ ಥರ ಯೋಚನೆ ಮಾಡಿದ್ದೀನಲ್ಲ ಸಮಾಜದಲ್ಲಿ ಈ ಥರ ನಡೀತಾ ಇದೆಯಲ್ಲ ಅಂತ ಅನಿಸೋದೇ ದೊಡ್ಡ ಸಾಹಿತ್ಯ ಒಳ್ಳೆಯ ಸಾಹಿತ್ಯ ಅಂತ ಈ ಸಿನಿಮಾ ಕೂಡ ಒಳ್ಳೆಯ ಸಾಹಿತ್ಯವಾಗಿ ಹೊರಗೆ ಬಂದಿದೆ ನೋಡುವ ಕಣ್ಣುಗಳಿಗೆ ಅನುಭವಿಸುವಂಥ ಮನಸ್ಸುಗಳಿಗೆ ತನ್ನದು ಅನ್ನಿಸುವ ರೀತಿಯಲ್ಲಿ ಸಿನಿಮಾ ಮಾಡಲ್ಪಟ್ಟಿದೆ ತಂತ್ರಜ್ಞರಾಗಲಿ ಕಲಾವಿದರಾಗಲಿ ಎಲ್ಲರೂ ತುಂಬ ಜಿದ್ದಿಗೆ ಬಿದ್ದವ್ರ ಥರ ಹೋರಾಡಿದ್ದಾರೆ ಪ್ರಶಾಂತವಾದ ಅದ್ಭುತ ಲೊಕೇಶನಲ್ಲಿ ಈ ಸಿನಿಮಾ ಚಿತ್ರೀಕರಿಸಲ್ಪಟ್ಟಿದೆ ಎಲ್ಲರ ಸಹಕಾರ ಅನ್ಯೋನ್ಯವಾದ ಸಂಬಂಧ ಈ ಸಿನಿಮಾದ ಹಿಂದಿದೆ ನೀವು ಸಿನಿಮಾನ ಇಷ್ಟಪಡ್ತೀರಿ ಖಂಡಿತ ನೋಡಿ ಬಹಳ ಅಪರೂಪಕ್ಕಿಂತ ಸಿನಿಮಾಗಳು ಬರೋದು ದಯವಿಟ್ಟು ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ ನಮ್ಮೆಲ್ಲರ ಕತೆ ನಮ್ಮ ಮನೆ ಕತೆ ನಮ್ಮ ಮನೆಯವ್ರ ಕತೆ ನಮ್ಮ ಮನೆ ಮಗಳ ಕತೆ ನೋಡ್ತೀರಲ್ಲ ನಮಸ್ಕಾರ